ನ್ಯೂಸ್ ಎಕ್ಸ್ಪ್ರೆಸ್ ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ಹೈಲೈಟ್ಸ್ ಅನ್ನು ನೋಡೋಣ. ಹೆಸರಾಂತ ಕೃಷಿ ವಿಜ್ಞಾನಿ ಮತ್ತು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂಎಸ್ ಸ್ವಾಮಿನಾಥನ್ ಅವರು ಇಂದು ಬೆಳಗ್ಗೆ ಚೆನ್ನೈನಲ್ಲಿ 98ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಕೃಷಿಗೆ ನೀಡಿದಂತ ಅದ್ಭುತ ಕೊಡುಗೆಗಳು ಭಾರತದಲ್ಲಿ ಆಹಾರ ಭದ್ರತೆಯಲ್ಲಿ ಒಂದು ಕ್ರಾಂತಿಗೆ ಕಾರಣವಾಗಿತ್ತು ಮತ್ತು ಅವರಿಗೆ ಜಾಗತಿಕ ಮನ್ನಣೆಯನ್ನು ತಂದುಕೊಟ್ಟಿತ್ತು. भारतीय रिजर्व बैंक बिडुगडे माडिद माहितिय प्रकार जून 2023 र अंत्यद वेळेगे भारतद बाह्य साल 629.1 शतकोटि आगलिदेयंते. जीडीपी अनुपातक्के बाह्य सालवु 2023 र जून अंत्यद वेळेगे 18.6 शेकडक्के इळिदिदे. 2015 ड्रग्स प्रकरण के संबंध पंजाब न भोलत् कांग्रेस शासक सुखपाल कैरा चंडीगढ़ सेक्टल फायर मन गुरुवार बंधिसलायितु. पंजाब पोलिस वरिष्ठाधिकारी मंजित सिंग नेतृत्व तंडवु खैरा चंडीगढ़ निवास मेले बेळगे 6 गंटे सुमारिगे दाळी नडेसि बंधिसिदारे. अहमदाबाद गुजरात साइंस सिटी रोबोटिक्स ग्यालरी प्रधानी मोदी भेटी मोदी रोबोट चह वीडियो मोदी हंचिकोंडु मिस मार्कोल्बेडी. ऑस्ट्रेलिया विरुद्ध नडेदंत एकदिन पंद्यदल्लि भारतवु 2-1 अंतरदिंद गेद्दुकोंडिदे. निन्ने नडेदंत पंद्यदल्लि ऑस्ट्रेलिया तंडवु भारतद विरुद्ध 66 रन गळिंद गेलुवु साधिसि वैट् वाश् मुखभंगदिंद तप्पिसिकोंडिदे. पंद्यद बळिक टीम इंडिया नायक रोहित शर्मा अवरु केएल राहुल अवरन्नु ट्रोफि स्वीकरिसलु करेदंत वीडियो इदीग वैरल् आगिदे. ಕಳೆದ ವರ್ಷ ದುಗ್ಗಾ ಐಎಎಸ್ ಹಾಗೂ ಆಕೆಯ ಗಂಡ ಸಂಜೀವ್ ಕಿರ್ವಾರ್ ಐಎಎಸ್ ದೆಹಲಿಯ ಮೈದಾನದಲ್ಲಿ ನಾಯಿ ಜೊತೆ ವಾಕಿಂಗ್ ಮಾಡಲೆಂದು ಅಥ್ಲೆಟಿಕ್ಸ್ ಗಳನ್ನು ಮೈದಾನದಿಂದ ಹೊರಗೆ ಕಳುಹಿಸಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ದುಗ್ಗಾ ಐಎಎಸ್ ಅವರನ್ನು ಶಾಶ್ವತವಾಗಿ ಅಧಿಕಾರದಿಂದ ವಜಾ ಮಾಡಿದೆ. ಈ ಮೂಲಕ ಅಧಿಕಾರವನ್ನು ಯಾರೇ ದುರ್ಬಳಕೆ ಮಾಡಿಕೊಂಡ್ರು ಸರ್ಕಾರಕ್ಕೆ ಅವರನ್ನು ಮುಲಾಜಿಲ್ಲದೆ ಕಿತ್ತು ತೆಗೆದು ಬಿಸಾಡಬಹುದು ಅನ್ನುವಂತ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಜೆಡಿಎಸ್ ಅವರು ಬಿಜೆಪಿ ಅವರ ಜೊತೆಗಾದರೂ ಹೋಗಲಿ ಅಥವಾ ಬೇರೆ ಯಾರ ಜೊತೆಗಾದರೂ ಹೋಗಲಿ ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಅವರು ಜಾತ್ಯತೀತ ಅಂತ ಹೇಳಬಾರದು ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಆಸ್ಟ್ರೇಲಿಯಾ ಮೂಲದ ಮೊಸಳೆ ತಜ್ಞ ಆಡಮ್ ಬ್ರಿಡನ್ ಎಂಬಾತ 40ಕ್ಕೂ ಹೆಚ್ಚು ಸಾಕು ನಾಯಿಗಳ ಮೇಲೆ ರೇಪ್ ಮಾಡಿರುವಂತ ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿದೆ. ನಾಯಿಗಳ ಮೇಲೆ ಈ ರೀತಿ ವಿಕೃತ ಎಸಗಿರುವುದು ಜಗತ್ತಿಗೆ ವಿಸ್ಮಯ ಅನಿಸಿದೆ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಲನ್ ಮಾಸ್ಕ್ ತನ್ನ 3 ವರ್ಷದ ಮಗನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹಂಗೇರಿ ಅಧ್ಯಕ್ಷ ಕ್ವಾಟ್ಲಿನ್ ನೋವಾಕ್ ಅವರನ್ನ ಭೇಟಿ ಮಾಡೋದಿಕ್ಕೆ ಟೆಸ್ಲಾ ಕಾರ್ಖಾನೆಗೆ ಕರೆದೊಯ್ದಿರುವಂತ ಫೋಟೋ ಹಾಗೂ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಭಾರತದ ರೋಷಿಬಿನಾ ದೇವಿ ಗುರುವಾರ 19ನೇ ಏಷ್ಯಾದ ಗೇಮ್ಸ್ ನಲ್ಲಿ ಉಶುವಿನಲ್ಲಿ ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ಗೆದ್ದುಕೊಟ್ಟಿದ್ದಾರೆ. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ಭಾರತದ 2ನೇ ಉಶು ಬೆಳ್ಳಿಯಾಗಿದೆ. ಒಂದೇ ಬೈಕ್ ಮೇಲೆ 99 ಕೇಸ್ ಹಾಗೂ 56,000 ದಂಡ ಬಾಕಿ ಇದ್ರು ಪೊಲೀಸರ ಕಣ್ತಪ್ಪಿಸಿ ಓಡಾಡುತ್ತಿದ್ದಂತ ಬೈಕ್ ಸವಾರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸಂಚಾರಿ ಉಲ್ಲಂಘನೆಯಲ್ಲಿ ಸೆಂಚುರಿ ಬಾರಿಸಲು ಕಾದಿದ್ದ ಸವಾರನಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಈ ಬಾರಿ ಒಂದೇಯಲ್ಲಿ ಬೈಕ್ ಚಲಾಯಿಸುತ್ತಿದ್ದಾಗ ಕ್ಯಾಮೆರಾ ಕಣ್ಣಿಗೆ ಬಿದ್ದು ಲಾಕ್ ಆಗಿದ್ದಾನೆ. ಲೇಡಿ ಸೂಪರ್ ಸ್ಟಾರ್ ನಯನತಾರ ಮತ್ತು ಹೆಸರಾಂತ ಚಲನಚಿತ್ರ ನಿರ್ಮಾಪಕ ವಿಘ್ನೇಶ್ ಶಿವನ್ ಅವರ ಅವಳಿ ಮಕ್ಕಳಾದ ವೀರ್ ಉಲಗ್ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಮೊದಲ ಬಾರಿಗೆ ಮಕ್ಕಳ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ನಿಧಿ ಸಿಕ್ಕಿದೆ, ಕಡಿಮೆ ರೇಟ್ನಲ್ಲಿ ಕೊಡ್ತೀವಿ ಎಂದು ವಂಚನೆ ಮಾಡಿರುವಂತ ಘಟನೆ ಗದಗದಲ್ಲಿ ನಡೆದಿದೆ. ಮಹಾರಾಷ್ಟ್ರ ಮೂಲದ ಮಯೂರ್ ಎಂಬ ವ್ಯಕ್ತಿಯನ್ನು ನರಗುಂದಕ್ಕೆ ಕರೆಸಿ ನಕಲಿ ಗೋಲ್ಡ್ ಕೊಟ್ಟು 15 ಲಕ್ಷ ರೂಪಾಯಿ ತೆಗೆದುಕೊಂಡು ವಂಚಿಸಿದ್ದಾರೆ. ಮೊದಲು ಸ್ಯಾಂಪಲ್ಗೆ ಚಿನ್ನ ತೋರಿಸಿ ನಂತರ ನಕಲಿ ಚಿನ್ನ ಕೊಟ್ಟು ದೋಖ ಮಾಡಿದ್ದಾರೆ. ರಣಬೀರ್ ಕಪೂರ್ 41ನೇ ಹುಟ್ಟುಹಬ್ಬಕ್ಕೆ ಅನಿಮಲ್ ಸಿನಿಮಾ ತಯಾರಕರು ಇಂದು ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಅಪ್ಪ ಮಗ ನಡುವೆ ಇರುವಂತ ಫ್ರಿಕ್ಷನ್ ಹಾಗೂ ಕೌಟುಂಬಿಕ ಕಲಹದ ಬಗ್ಗೆ ಇರುವಂತ ಸಿನಿಮಾ ಇದಾಗಿದ್ದು ರಶ್ಮಿಕಾ ಮಂದಣ್ಣ ಅನಿಲ್ ಕಪೂರ್ ಸೇರಿದಂತೆ ಹಲವಾರು ಪ್ರಮುಖ ಕಲಾವಿದರು ಇದರಲ್ಲಿ ನಟಿಸಿದ್ದಾರೆ. ತಮ್ಮ ಮನೆಯ ಮೇಲೆ ಪಾಕಿಸ್ತಾನದ ಧ್ವಜ ಹಾರಿಸಿದ ತಂದೆ ಮಗನನ್ನ ಪೊಲೀಸರು ಬಂಧಿಸಿರುವಂತ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಬುಧವಾರ ರಾತ್ರಿ ಅಮೆರಿಕದ ಆಪಲ್ ಸ್ಟೋರ್ಗೆ ನುಗ್ಗಿದಂತ ದರೋಡೆಕೋರರು ವಿಚಿತ್ರವಾಗಿ ಲೂಟಿ ಹೊಡೆದಿರುವಂತ ಘಟನೆ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ನಡೆದಿದೆ. ಬಾಲಾಪರಾಧಿಗಳ ಗುಂಪೊಂದು ಅಂಗಡಿಗೆ ನುಗ್ಗಿ ಅಲ್ಲಿದ್ದ ಸಿಬ್ಬಂದಿಯನ್ನ ಗನ್ನಿಂದ ಬೆದರಿಸಿ ಐಫೋನ್ ಐಪ್ಯಾಡ್ಗಳನ್ನು ದರೋಡೆ ಮಾಡಿರುವಂತ ವಿಚಿತ್ರ ಘಟನೆ ಇದಾಗಿದೆ.
ಕರ್ನಾಟಕದ ವಿಶ್ವ ಪಾರಂಪರಿಕ ತಾಣವಾದ ವಿಜಯನಗರ ಸಾಮ್ರಾಜ್ಯದ ಹಂಪಿಗೆ ಈಗ ಮತ್ತೊಂದು ಗರಿ ಮೂಡಿದೆ. ಪ್ರವಾಸೋದ್ಯಮ ಸಚಿವಾಲಯವು ಬುಧವಾರ ಕರ್ನಾಟಕದ ಅಪ್ರತಿಮ ತಾಣವನ್ನು ಭಾರತದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ 2023 ಎಂದು ಘೋಷಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕರ್ನಾಟಕ ಪ್ರವಾಸೋದ್ಯಮ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಇದೊಂದು ಹೆಮ್ಮೆಯ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 92 ರ ಅಜ್ಜಿ ಸಲೀಮಾ ಖಾನ್ಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಅದಕ್ಕಾಗಿ ಇಳಿ ವಯಸ್ಸಿನಲ್ಲೂ ಪ್ರತಿದಿನ ಶಾಲೆಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಅಜ್ಜಿಗೆ ಈ ವಯಸ್ಸಿನಲ್ಲೂ ಇರುವಂತಹ ಹುಮ್ಮಸ್ಸು ಮೆಚ್ಚಲೇಬೇಕು. ಇಲ್ಲಿನ ಗೋಲ್ಡ್ ರೇಟ್ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ 5945 ರೂಪಾಯಿ ಹಾಗೂ ಬೆಳ್ಳಿಗೆ 100 ಗ್ರಾಂಗೆ 7300 ರೂಪಾಯಿ. ಇದಿವತ್ತಿನ ಹೈಲೈಟ್ಸ್ ಆಗಿತ್ತು. ಹಾಗೇನೇ ಪಬ್ಲಿಕ್ ನೆಕ್ಸ್ಟ್ನ ಮತ್ತಷ್ಟು ಅಪ್ಡೇಟ್ಸ್ ನೀವು ನೋಡಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಪಬ್ಲಿಕ್ ನೆಕ್ಸ್ಟ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.